ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ಒಂದು ಸೂಪರ್ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳಬೇಕು ಅಜ್ಜಿ ಕೈಲಿ ಉಪ್ಪಿನಕಾಯಿ ಹಾಕಿಸ್ತಾ ಇದ್ದೀನಿ ನಿಜವಾಗ್ಲೂ ಫ್ರಿಡ್ಜ್ನಲ್ಲಿ ಯಾರ್ಯಾರು ಉಪ್ಪಿನಕಾಯಿ ಇಡ್ತಾ ಇದ್ದಾರಾ ಅವರಿಗಂತೂ ಇದೊಂದು ಬೆಸ್ಟ್ ಸಲ್ಯೂಷನ್ ಅಂತಲೇ ಹೇಳ್ತೀನಿ ಅಜ್ಜಿ ಕಾಲದಲ್ಲಿ ಫ್ರಿಡ್ಜ್ ಇತ್ತ ಅವ್ರು ಇಟ್ಕೋತಿದ್ರ ಮತ್ತೆ ನಮ್ಮ ಅಮ್ಮನೂ ಅಷ್ಟೇ ಅಪ್ಪ ನಾವು ಫ್ರಿಡ್ಜಲೆಲ್ಲ ಯಾವತ್ತೂ ಉಪ್ಪಿನಕಾಯಿ ಇರಲಿಲ್ಲ ಯಾರ ಮನೆಗೆ ಹೋಗಿ ಏನಾದರೂ ಊಟಕ್ಕೆ ಇಟ್ಟರೆ ಸಾಕು ಫ್ರಿಡ್ಜಿಂದನೇ ಬರುತ್ತೆ ಉಪ್ಪಿನಕಾಯಿ ಉಪ್ಪಿನಕಾಯಿನೂ ಫ್ರಿಡ್ಜ್ನಲ್ಲಿ ಇಟ್ಕೊಂಡು ತಿನ್ನೋ ಗತಿ ಬಂದುಬಿಡ್ತಾ ಇಂಡಿಯನ್ಸಿಗೆ ಅಂತ ನನಗೆ ಸ್ವಲ್ಪ ಬೇಜಾರಾಗುತ್ತೆ ಮತ್ತು ಪ್ಲಾಸ್ಟಿಕ್ಕಿನ ಬಾಕ್ಸಲ್ಲೂ ಇಟ್ಕೊಂಡು ಉಪ್ಪಿನಕಾಯಿನ ತಿನ್ನಬೇಡಿ ಉಪ್ಪಿನಕಾಯಿ ದಿನೇ ದಿನೇ ಅಂದರೆ ಇವತ್ತು ನೋಡಿ ಎಷ್ಟೊಂದು ತುಂಬ ಇದೆ ನಾಳೆ ದಿವಸ ಕಮ್ಮಿ ಆಗುತ್ತೆ ಉಪ್ಪಿನಕಾಯಿ ಕರಗುತ್ತೆ ಹಾಗೇ ಪ್ಲಾಸ್ಟಿಕ್ ಕೂಡ ಕರಗಿ ನಮ್ಮ ಮಕ್ಳು ಹೊಟ್ಟೆ ಸೇರುತ್ತೆ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಉಪ್ಪಿನಕಾಯಿನ ಮಾಡಿ ಮನೆಯಲ್ಲೆನೆ ಸೂಪರಾಗಿ ಒಂದು ಅಳತೆಲಿ ಹೇಳ್ತೀನಿ ಆ ಅಳ್ತೆಲಿ ಮಾಡಿ ನೋಡಿ ಉಪ್ಪಿನಕಾಯಿ ಸೂಪರ್ ಆ್ಯಂಡ್ ಟೇಸ್ಟಿ ಫ್ರಿಡ್ಜಲ್ಲೂ ಇಡೋ ಹಂಗಿಲ್ಲ ಪ್ಲಾಸ್ಟಿಕ್ಕಿನ ಡ್ದಲ್ಲೂ ಇಡೋ ಹಾಗಿಲ್ಲ ಹಾಗೇನೇ ವರ್ಷಾನ್ ಇಟ್ಕೊಂಡು ತಿನ್ನೋ ಹೇಳ್ತಾ ಇದ್ದೀನಿ ಇವಾಗ ಫಸ್ಟಿಗೆ ನಾನು ಒಂದು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಪೌಡ್ರ್ ಮಾಡೋದಕ್ಕೆ ಒಂದು ಅಳತೆ ಹೇಳ್ತೀನಿ ನೀವು ಇದನ್ನು ಮಾಡಿ ಇಟ್ಕೊಂಡ್ರೆ ಎಷ್ಟು ಬೇಕಿದ್ರೂ ಉಪ್ಪಿನಕಾಯಿನ ಹಾಕ್ಕೊಬೋದು ಫಸ್ಟಿಗೆ ನಾನು ಮೆಂತ್ಯ ಇದ್ದೀನಿ ಒಂದು ಲೋಟ ಆಗೋ ಅಷ್ಟು ಮೆಂತ್ಯ ಇದ್ದೀನಿ ಮೆಂತ್ಯನ ಹುರ್ಕೊಳ್ಳಿ ಇದು ನಾನಿವಾಗ ಬರೀ ಐವತ್ತು ಉಪ್ಪಿನಕಾಯಿ ಮಾಡೋಕ್ಕೆ ಮಾತ್ರ ಅದು ಎಷ್ಟು ಖರ್ಚಾಗುತ್ತೆ ಎಲ್ಲ ಕೊನೇನಲ್ಲಿ ಹೇಳ್ತೀನಿ ಆದರೆ ಇದು ನೀವು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಎರಳಿಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ನಿಂಬೆಕಾಯಿ ಉಪ್ಪಿನಕಾಯಿ ಮತ್ತು ತರಕಾರಿ ಉಪ್ಪಿನಕಾಯಿ ಎಲ್ಲದಕ್ಕೂ ಎರಡೆರಡು ಸ್ಪೂನ್ ಹಾಕ್ಕೊಬೋದು ಆರಾಮಾಗೇ ಇರುತ್ತೆ ಅದಕ್ಕೆ ಇದನ್ನು ಚೂರು ನೀಟಾಗಿ ನೋಡ್ಕೊಳ್ಳಿ ಎಲ್ಲದನ್ನೂ ಒಂದೊಂದೇ ಲೋಟ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಇದಕ್ಕಿಂತ ನಾನಿವಾಗ ಹುರ್ಕೊಂಡಿದ್ದಕ್ಕಿಂತ ಇನ್ನೊಂದು ಚೂರು ಡಾರ್ಕಾಗಿ ಹುರ್ಕೋಬೇಕು ಅಂತ ಹೇಳಿದ್ರು ನಾನು ಇಷ್ಟು ಹುರಿದ್ಬಿಟ್ಟು ತೆಗೆದುಬಿಟ್ಟಿದ್ದೆ ಅಜ್ಜಿ ಅದಕ್ಕೆ ಅಜ್ಜಿ ಕೈಲೇ ಉಪ್ಪಿಂಕ್ ಹಾಕಿಸ್ತಾ ಇದ್ದೀನಿ ಯಾಕೆಂದರೆ ನನಗೂ ಅವ್ರು ಹಾಕೋದು ಗೊತ್ತಾಗಲ್ಲ ನಾನು ನೋಡ್ಕೊಂಡಂಗೂ ಆಗುತ್ತೆ ನಿಮಗೂ ಹೇಳ್ದಂಗೂ ಆಗುತ್ತೆ ಅಂತ ಹೇಳಿಬಿಟ್ಟೆ ವ್ಲಾಗ್ ಮಾಡ್ತಾ ಇರೋದು ಇನ್ನು ಸ್ವಲ್ಪ ಹುರಿಬೇಕು ಅಂತ ಹೇಳಿದ್ರು ನೋಡಿ ಈ ಅದಕ್ಕೆ ನಾನು ಹುರಿದ್ಬಿಟ್ಟು ತೊಗೊಂಡೋದೆ ಮಿಕ್ಸಿಲಿ ಪುಡಿ ಮಾಡೋಂಗಿಲ್ಲ ಅಜ್ಜಿಗೆ ಒಳ್ಕಲಲ್ಲಿ ಪುಡಿ ಮಾಡಬೇಕು ಇಲ್ಲ ನಾನು ಒಳಕಲಲ್ಲ ಇವಾಗ ಪುಡಿ ಮಾಡೋ ಅಷ್ಟು ರಿಸ್ಕ್ ಆಗೋದಿಲ್ಲ ಅಂತ ಹೇಳಿದೆ ಆಲ್ರೆಡಿ ನಿಂಬೆಹಣ್ಣು ತಂದು ಇಟ್ಬಿಟ್ಟಿದ್ದೆ ಇದೆ ನಾನು ಎರಡು ದಿವಸ ಆಗಿತ್ತು ಅಜ್ಜಿ ಬಂದಿರಲಿಲ್ಲ ಒಂದು ನಾನು ಬ್ಯುಸಿ ಇದೆ ಆದ್ದರಿಂದ ಏನಾಯಿತು ಹಂಗೆ ಮಿಕ್ಸೀಲೇ ಪುಡಿ ಮಾಡ್ಕೋತೀನಿ ಅಂಥೇಳಿ ಇನ್ನು ಸ್ವಲ್ಪ ಹುರಿತಾ ಇದ್ದೀನಿ ಇನ್ನು ಸ್ವಲ್ಪ ಹುರಿದು ನೀಟಾಗಿ ಈ ಹದಕ್ಕೆ ಬಂದಾಗ ನೀವು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ನಾನು ಕಬ್ಬಿನ ಪಾತ್ರೆನಲ್ಲಿ ಇದ್ದೀನಿ ಅದನ್ನು ಒಂದು ತಗೊಳ್ಳಿ ಯಾವುದೇ ಕಾರಣಕ್ಕೂ ಬೇರೆ ಪಾತ್ರೆಗಳಲ್ಲಿ ಉರಿಬೇಡಿ ತುಂಬಾ ಅನ್ಹೆಲ್ದಿ ಪಾತ್ರೆಗಳನ್ನ ಯೂಸ್ ಮಾಡಬೇಡಿ ಅಟ್ಲೀಸ್ಟ್ ಸ್ಟೀಲನ್ನ ಯೂಸ್ ಮಾಡಿ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಚ್ಚಗಿರಲಿ ಇಲ್ಲಾಂದರೆ ಪೂರ್ತಿ ತಣ್ಣಗಾಗಿದ್ರು ಪರವಾಗಿಲ್ಲ ತುಂಬ ಬಿಸಿ ಇದ್ದಂಗೆ ಪುಡಿನ ಮಾಡ್ಕೋಬೇಡಿ ಪುಡಿ ಆಮೇಲೆ ನೈಸಾಗಿರಲಿ ನೆಕ್ಸ್ಟು ಮೆಂತ್ಯ ಆದಮೇಲೆ ನೆಕ್ಸ್ಟು ಜೀರಿಗೆನೂ ಅಷ್ಟೇ ಒಂದು ಲೋಟ ಜೀರಿಗೆ ಹುರ್ಕೋತಾ ಇದ್ದೀನಿ ಸಣ್ಣ ಲೋಟ ನೀವು ಕಾಫಿ ಕುಡಿಯೋ ಲೋಟ ಯಾವುದಾದ್ರೂ ಮನೆಯಲ್ಲಿದ್ದರೆ ಅದು ಆಗುತ್ತೆ ಇಲ್ಲಾಂದರೆ ನಿಮಗೆ ಯಾವುದು ಬೇಕೋ ಅದು ಅಳ್ತೆ ತೊಗೊಳ್ಳಿ ಈ ಒಂದೊಂದು ಕಪ್ಪು ಮಾತ್ರ ನಾನು ಹುರ್ಕೋತಾ ಇದ್ದೀನಿ ಐವತ್ತು ನಿಂಬೆಕಾಯಿ ಹಾಕೋದಕ್ಕೆ ಬೇರೆ ಕ್ವಾಂಟಿಟಿ ಅಂದರೆ ಒಂದು ಎರಡು ಮೂರು ಸ್ಪೂನ್ ಆದರೆ ಸಾಕಾಗುತ್ತೆ ನಾನು ಅದನ್ನು ನಿಮ್ಗೆ ಉಪ್ಪಿನಕಾಯಿ ಹಾಕಬೇಕಾದ್ರೆ ತೋರಿಸ್ತೀನಿ ಫಸ್ಟ್ ಏನು ಹುರ್ಕೋಬೇಕು ಅಂತ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವಿಷ್ಟು ಹುರಿದು ನೀವು ಇಟ್ಕೊಂಡ್ರೆ ತುಂಬ ದಿವಸ ಇಟ್ಕೊಂಡ್ರೂ ಚೆನ್ನಾಗಿರಲ್ಲ ಒಂದು ಒಂದು ವಾರದೊಳಗಡೆ ನೀವು ಉಪ್ಪಿನಕಾಯಿನ ಮುಗಿಸ್ಕೋಬೋದು ಉಪ್ಪಿನಕಾಯಿ ಪೌಡ್ರನ್ನ ಮುಗಿಸ್ಕೋಬೇಕು ಇಲ್ಲಾಂದರೆ ಆಮೇಲಿಂದ ಇಟ್ಬಿಟ್ಟು ತುಂಬ ಯೂಸ್ ಮಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ ಜೀರಿಗೆನ ಮೆಂತ್ಯ ಹುರಿದಷ್ಟು ಚೆನ್ನಾಗಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಸುಮಾರಾಗಿ ಹುರಿದ್ರೆ ಸಾಕು ತುಂಬ ಹುರಿದ್ರೆ ಕಹಿ ಕಹಿ ಆಗತ್ತಂತೆ ಅದಕ್ಕೆ ಸುಮಾರಾಗಿ ಹುರ್ಕೊಂಡಿದ್ದೀನಿ ಅದು ಹುರ್ಕೊಂಡು ಮೇಲೆ ಸಾಸಿವೆ ಹುರ್ಕೋತಾ ಇದ್ದೀನಿ ಸಾಸಿವೆ ಕೂಡ ಒಂದು ಲೋಟ ಹುರ್ಕೋತಾ ಇದ್ದೀನಿ ಸಾಸಿವೆ ಬಿಸಿಯಾಗಿರುತ್ತೆ ಪ್ಯಾನ್ ಬಿಸಿಗೆ ಅದು ಚಟಪಟಾನಾಗೆ ಶುರುವಾಗ್ಬಿಡುತ್ತೆ ಅದರಿಂದ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಎಲ್ಲ ಹುರ್ಕೊಂಡ್ಮೇಲೆ ಅದನ್ನು ಹುರ್ಕೋತಾ ಇದ್ದೀನಿ ಇದು ಒಂದು ಎರಡು ಮೂರು ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಅದರಷ್ಟು ಹುರ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅದು ಚಟ ಚಟ ಅಂತ ಸಿಡಿತಿದಂಗೆ ನೀವು ತೆಗೆದಿಟ್ಕೊಳ್ಳಿ ಈ ಮೂರೂ ಒಂದೊಂದು ಲೋಟ ಹುರಿದಿಟ್ಕೊಂಡಿದ್ರೆ ನೀವು ಮ್ಯಾಜಿಕ್ ರೀತಿಲಿ ಉಪ್ಪಿನಕಾಯಿನ ಹಾಕೋಬೋದು ಮತ್ತು ಸೂಪರ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಇವು ಮೂರು ಬಿಟ್ಟು ಬೇರೆ ಏನೂ ಎಕ್ಸ್ಟ್ರಾನೇ ಬೇಕಾಗಿಲ್ಲ ಖಾರದ ಪುಡಿ ಉಪ್ಪು ಮತ್ತು ಒಂದು ಸ್ವಲ್ಪ ಅರ್ಶನದ ಪುಡಿ ಹಾಕಬೇಕಾಗತ್ತೆ ಮತ್ತು ಉಪ್ಪಿನಕಾಯಿ ಹಾಕೋದಕ್ಕೆ ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ ನೀವು ಹಾಕೋ ಮಣೆ ಮತ್ತು ಏನೇನು ಐಟಮ್ಸ್ ಉಪಯೋಗಿಸ್ತೀರ ಅದೆಲ್ಲ ಪೂರ್ತಿ ಡ್ರೈ ಇರಬೇಕು ಯಾವುದೇ ಕಾರಣಕ್ಕೂ ನೀರಿನ ಅಂಶ ಒಂದು ಚೂರೂ ಇರಕೂಡ್ದು ಇದು ಅಜ್ಜಿ ಯಾವಾಗಲೂ ಉಪ್ಪಿನಕಾಯಿ ಹಾಕಬೇಕಾದ್ರೆ ನಮ್ಮ ಮನೇಲಿ ಒಂದು ಒಡೆದೋಗಿರೋದಿದೆ ಇದನ್ನು ಯೂಸ್ ಮಾಡೋಲ್ಲ ತರಕಾರಿ ಕಟ್ಟಿಂಗಿಗೆಲ್ಲ ಯೂಸ್ ಮಾಡಲ್ಲ ಅದನ್ನ ಮೇಲ್ಗಡೆ ಒಂದು ಕವರಲ್ಲಿ ಹಾಕಿ ಎತ್ತಿಟ್ಟಿರ್ತೀನಿ ಆವಾಗ ಅಜ್ಜಿ ಬಂದಾಗ ಅಜ್ಜಿ ತೆಗ್ದುಬಿಟ್ಟು ಹಾಕ್ತಾರೆ ಯಾರ ಕೈಲೂ ಅಜ್ಜಿ ಹಚ್ಚೋದು ಇಲ್ಲ ಅವರೇ ಹಚ್ತಾರೆ ನಾನು ಎಲ್ಲದನ್ನು ಸೆಪ್ರೇಟ್ ಸೆಪ್ರೇಟು ಪುಡಿ ಮಾಡಿಕೊಂಡು ಸೆಪ್ರೇಟ್ ಸಪ್ರೇಟಾಗಿ ಒಂದೊಂದು ಪ್ಲೇಟಲ್ಲೇ ಇಟ್ಕೊಂಡು ಜರ್ಡಿ ಹಾಡಿದ್ದೀನಿ ಜರ್ಡಿ ಹಾಡ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಸೆಪ್ರೇಟ್ ಸಪ್ರೇಟ್ ಇಟ್ಕೋಬೇಕು ಎಲ್ಲ ಒಂದಕ್ಕೆ ಹಾಕಿ ಮಿಕ್ಸ್ ಮಾಡೋ ಹಾಗಿಲ್ಲ ಈಗ ಹಚ್ಚಿಟ್ಕೊಂಡಿರೋ ನಿಂಬೆಹಣ್ಣ ಅರ್ಧದಷ್ಟು ಬಾಟ್ಲಿಗೆ ಇದ್ದಾರೆ ಇನ್ನು ಅರ್ಧ ಆಮೇಲೆ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕ್ತಾರೆ ಆಮೇಲೆ ಕಾಫಿ ಕುಡಿಯೋ ಲೋಟ ಇದೆಯಲ್ಲ ಅದರಲ್ಲಿ ಅಳತೆ ಮಾಡಿ ಇದ್ದೀವಿ ಎರಡು ಲೋಟದಷ್ಟು ಉಪ್ಪನ್ನ ಹಾಕಿದ್ದಾರೆ ಐವತ್ತು ನಿಂಬೆಹಣ್ಣಿಗೆ ಎರಡು ಲೋಟ ಉಪ್ಪು ಹಾಕಿದ್ದಾರೆ ಕಲ್ಲುಪ್ಪು ಮಾತ್ರ ಹಾಕ್ಕೋಬೇಕು ನುಣ್ಣ ಉಪ್ಪು ಹಾಕ್ಕೋಬಾರ್ದು ನೀಟಾಗಿರಬೇಕು ಡ್ರೈ ಆಗಿರಬೇಕು ಯಾವಾಗಲೂ ಅದನ್ನು ಮಾತ್ರ ಹೇಳ್ತಾ ಇರ್ತೀನಿ ಒಂದೇ ಒಂದು ತೊಟ್ಟು ನೀರಿದ್ರೂ ಉಪ್ಪಿನಕಾಯಿ ಪೂರ್ತಿ ಹೋಗುತ್ತೆ ಅದು ನೀವು ಎಷ್ಟೇ ಚೆನ್ನಾಗಾಗಿದ್ರೂ ಅದು ಬೂಸ್ಟ್ ಬಂದುಬಿಡುತ್ತೆ ಅದಕ್ಕೆ ಎಲ್ಲ ಕ್ಲೀನಾಗಿ ಮತ್ತು ಡ್ರೈ ಆಗಿ ಇಟ್ಕೊಂಡು ಉಪ್ಪಿನಕಾಯಿನ ಹಾಕಿ ಎರಡು ಲೋಟ ಉಪ್ಪು ಹಾಕಿದ್ಮೇಲೆ ಜೀರಿಗೆ ಹಾಕ್ತಾ ಹಾಕ್ತಾಯಿದ್ದಾರೆ ಎರಡೂವರೆ ಟೀ ಸ್ಪೂನ್ ಅಂತಲೇ ಹೇಳ್ಬೋದು ಸ್ವಲ್ಪ ಸ್ಪೂನು ದೊಡ್ಡದಾಗಿದೆ ಸ್ವಲ್ಪ ಜೀರಿಗೆ ಇದ್ದೀವಿ ಇವಾಗ ಎರಡು ಎರಡೂವರೆ ಸ್ಪೂನಷ್ಟು ಇದ್ದೀವಿ ಇನ್ ಕೇಸ್ ನಿಮಗೆ ಯಾರಿಗಾದರೂ ತುಂಬ ಸ್ಟ್ರಾಂಗಾಗಿ ಬೇಡ ಅಂತ ಹೇಳಿದ್ರೆ ಒಂದು ಅರ್ಧ ಸ್ಪೂನ್ನ ಕಮ್ಮಿ ಮಾಡ್ಕೊಳ್ಳಿ ಇಲ್ಲ ಸ್ಟ್ರಾಂಗಾಗೇ ಇರಲಿ ಅಂದರೆ ಆರಾಮಾಗಿ ಎರಡೂವರೆ ಸ್ಪೂನಷ್ಟು ನೀವು ಜೀರಿಗೆನ ಹಾಕ್ಕೊಬೋದು ನಾವಂತೂ ಮೈಲ್ಡಾಗೆ ತಿಂತೀವಿ ಎರಡೂವರೆ ಸ್ಪೂನ್ ನಮಗೇನು ಹೆವಿ ಅಂತ ಏನು ಅನ್ಸೋದಿಲ್ಲ ಆರಾಮಾಗಿ ಎರಡೂವರೆ ಸ್ಪೂನ್ನ ಹಾಕ್ಕೊಳ್ಳಿ ಇವಾಗ ನೆಕ್ಸ್ಟು ಮೆಂತ್ಯ ಇದ್ದೀವಿ ಜೀರಿಗೆ ಮತ್ತು ಸಾಸಿವೆಗಿಂತ ಮೆಂತ್ಯ ಅರ್ಧ ಸ್ಪೂನ್ನಷ್ಟು ಜಾಸ್ತಿ ಹಾಕ್ಕೋತಾ ಇದ್ದಾರೆ ಅಜ್ಜಿ ಅರ್ಧ ಸ್ಪೂನ್ ಜಾಸ್ತಿ ಹಾಕ್ಕೊಂಡು ಮೆಂತ್ಯ ಮೆಂತ್ಯ ಜಾಸ್ತಿ ಹಾಕಿದ ತಕ್ಷಣ ಕಹಿ ಏನು ಬರೋದಿಲ್ಲ ಒಂದು ಮೂರು ಸ್ಪೂನ್ನಷ್ಟು ಮೆಂತ್ಯ ಹಾಕ್ಕೋತಾ ಇದ್ದಾರೆ ಸ್ವಲ್ಪ ಸ್ಪೂನ್ ದೊಡ್ಡದಾಗಿದೆ ನಾನು ನಿಮಗೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತೀನಿ ಇನ್ ಕೇಸ್ ನಿಮಗೇನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ನೀಟಾಗಿ ಇವಾಗ ಮೆಂತ್ಯ ಹಾಕ್ಕೊಂಡಿದ್ದಾರೆ ಒಂದು ಸ್ವಲ್ಪ ನೋಡಿ ಒಂದಿಷ್ಟು ಜಾಸ್ತಿ ಇದ್ದಾರೆ ಅವ್ರಿಗೆ ಪಾಪ ಟೀ ಸ್ಪೂನ್ಸ್ ಲೆಕ್ಕದಲ್ಲೆಲ್ಲ ಅಳ್ತೆ ಗೊತ್ತಾಗಲ್ಲ ಅವ್ರು ಏನಿದ್ರು ಕಣ್ಣು ಲೆಕ್ಕಾಚಾರದಲ್ಲೇ ಹಾಕೋದು ನಾನು ಐವತ್ತು ನಿಂಬೆಕಾಯಿಗೆ ಹಾಕಿ ಅಂತ ಹೇಳಿ ಹಾಕಿಸ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಸಾಸಿವೆ ಸಾಸಿವೆನ ಎರಡೂವರೆ ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದಾರೆ ಈ ಮೂರನ್ನ ನೀಟಾಗಿ ಡ್ರೈಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನೀವು ನಿಂಬೆಹಣ್ಣು ಕಟ್ ಮಾಡಿದ ತಕ್ಷಣವೇ ಉಪ್ಪಿನಕಾಯಿನ ಹಾಕೋಬೋದು ಈಗ ನೆಕ್ಸ್ಟು ಖಾರದ ಪುಡಿ ಹಾಕ್ತಾಯಿದ್ದೀವಿ ಖಾರದ ಪುಡಿ ಮೂರುವರೆ ಟೀ ಸ್ಪೂನಷ್ಟು ಇದ್ದಾರೆ ಅಜ್ಜಿ ಇನ್ ಕೇಸ್ ನಿಮಗೆ ಯಾರಿಗಾದರೂ ಖಾರ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಅರ್ಧ ಸ್ಪೂನ್ ಹೆಚ್ಚಾಗಿ ಹಾಕೋಬೋದು ನಾವು ತುಂಬ ಖಾರ ತಿನ್ನೋದಿಲ್ಲ ಅದಕ್ಕೆ ಬರೀ ಒಂದು ಮೂರುವರೆ ಸ್ಪೂನಷ್ಟು ಮಾತ್ರ ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀವಿ ಇದು ಕೂಡ ನೀವು ಮಾಡಿ ಇಟ್ಕೊಂಡು ಆರಾಮಾಗಿ ಹಾಕೊಬೋದು ಒಂದು ವಾರದೊಳಗಡೆ ಯೂಸ್ ಮಾಡ್ಕೊ ಅದಕ್ಕಿಂತ ಜಾಸ್ತಿ ದಿನ ಇಟ್ಟುಬಿಟ್ಟು ಪುಡಿಗಳನ್ನ ಯೂಸ್ ಮಾಡ್ಕೊಬೇಡಿ ಅಷ್ಟು ಚೆನ್ನಾಗಿ ನಿಮಗೆ ಸ್ಮೆಲ್ ಬರೋದಿಲ್ಲ ಆಮೇಲೆ ಉಪ್ಪಿನಕಾಯಿನೂ ಟೇಸ್ಟ್ ಬರೋದಿಲ್ಲ ಅಂತ ಹೇಳ್ತಾರೆ ನಾನು ಇದನ್ನ ನೆಕ್ಸ್ಟ್ ಹೆಳ್ಳಿಕಾಯಿ ಉಪ್ಪಿನಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿಸ್ತಾ ಇದ್ದೀನಿ ಇದಿಷ್ಟು ಆಗಿದ ನಂತರ ಅದೇ ರೀತಿ ಮೇಲ್ಗಡೆ ಇನ್ನು ಸ್ವಲ್ಪ ಉಪ್ಪಿನಕಾಯಿದು ಏನೇನು ಮಿಕ್ಕಿದೆ ನೋಡಿ ಅಂದರೆ ಹೋಳುಗಳು ಮಿಕ್ಕಿದೆ ನೋಡಿ ಅದು ಅಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ ಅಜ್ಜಿ ಏನು ಮಾಡಿದ್ರು ಅದು ಮಿಕ್ಸ್ ಸರಿಯಾಗಿ ಆಗಲಿಲ್ಲ ಅಂದರೆ ಅಜ್ಜಿ ಒಂದು ಒಂದು ಕೋಲ್ ಇಟ್ಟಿದ್ದಾರೆ ಆ ಕೋಲಲ್ಲಿ ತಿರುಗಿಸ್ತಾರೆ ಅದು ತಿರುಗ್ಸೋಕ್ಕೆ ಆಗಲಿಲ್ಲ ಇದು ಸ್ವಲ್ಪ ಬಾಕ್ಸು ದೊಡ್ಡದಾಗಿದ್ದಿದ್ರಿಂದ ಅದಕ್ಕೆ ಏನು ಮಾಡಿದ್ರು ಮತ್ತೆ ಪ್ಲೇಟಿಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ರು ಅವರು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರು ಮಿಕ್ಸಿಂಗೂ ಅಷ್ಟೇ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಮಿಕ್ಸಿಂಗ್ ಚೆನ್ನಾಗಿರಲಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಅಲ್ಲಲ್ಲೇ ಮಸಾಲೆಗಳೆಲ್ಲ ಕೂತ್ಬಿಟ್ಟಿರುತ್ತೆ ಚೆನ್ನಾಗಿರಲ್ಲ ಅದರಿಂದ ಮಿಕ್ಸಿಂಗ್ ಚೆನ್ನಾಗಿ ಮಾಡಿ ಪ್ಲಾಸ್ಟಿಕ್ಕಿನ ಸ್ಪೂನ್ಸ್ನ ಇಡಬೇಡಿ ಮತ್ತು ಸ್ಟೀಲಿಂದು ಏನೂ ಸ್ಪೂನ್ಸ್ನ ಇಡಬೇಡಿ ಅಜ್ಜಿ ಎತ್ತಾಕೋದಕ್ಕೆ ಮಾತ್ರ ಸ್ಟೀಲಿಂದು ಕೈ ಇಟ್ಟಿದ್ದಾರೆ ಆಮೇಲೆ ಇನ್ನು ಯಾವತ್ತೂ ಇಡೋದಿಲ್ಲ ಸ್ಟೀಲಿಂದ ಇಟ್ಟರೆ ತುಕ್ಕಿಡಿಯತ್ತೆ ಪ್ಲ್ಯಾಸ್ಟಿಕ್ಕಿಂದು ಮಾತ್ರ ಯೂಸೇ ಮಾಡಬೇಡಿ ಅಂತ ಹೇಳ್ತೀನಿ ಬಿದಿರದು ನಿಮಗೆಲ್ಲ ಕೋಲು ಹೊರಗಡೆ ಇವಾಗ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಅಜ್ಜಿ ನಂಗೆ ತಂದು ಕೊಟ್ಟಿದ್ದು ತುಂಬ ಹಳೇದಂತೆ ಅವರು ಯೂಸ್ ಮಾಡಿರೋದು ಅವರು ಯೂಸ್ ಮಾಡಿ ಒಂದು ಹತ್ತು ವರ್ಷ ಯೂಸ್ ಆದಮೇಲೆ ನನಗೆ ಒಂದು ಐದಾರು ತಂದು ಕೊಟ್ಟಿದ್ರು ಆ ಥರದ್ದು ಕೋಲುಗಳು ನಾನು ಈಗಲೂ ಇಟ್ಟಿದ್ದೀನಿ ಉಪ್ಪಿನಕಾಯಿ ಇನ್ ಕೇಸ್ ತಿರುಗಿಸೋಕ್ಕೆ ಆಗಲಿ ಇನ್ ಕೇಸ್ ಏನಾದರೂ ತಕ್ಕೊಳೋದಕ್ಕೆ ಆಗಲಿ ನಾನು ಅದನ್ನೇ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಮತ್ತು ಏನಂತ ಹೇಳಿದ್ರೆ ಏನೂ ಕೆಮಿಕಲ್ ಇಲ್ಲದೆ ಇರೋದು ಅಂತಲೇ ಹೇಳಬೇಕು ಬ್ಯಾಂಬೂದದು ನೀಟಾಗಿ ಮತ್ತು ಚೆನ್ನಾಗಿ ಎತ್ಕೋಬೋದು ಸ್ವಲ್ಪ ಸ್ವಲ್ಪನೇ ಎಲ್ಲ ಕಾಯಿಗಳನ್ನೆಲ್ಲ ಹಾಕಿದ್ರು ಸ್ವಲ್ಪ ರಸ ಇದ್ದಾರೆ ಏನು ಹಚ್ಚಿರ್ತಾರೆ ಅದ್ರ ರಸ ಇರುತ್ತೆ ಅದನ್ನು ಹಾಕ್ತಾಯಿದ್ದಾರೆ ನಿಮ್ಗೇನಾದರೂ ಜಾಸ್ತಿ ಜ್ಯೂಸಿ ಬೇಕು ಅಂತ ಹೇಳಿದ್ರೆ ನಿಂಬೆ ಹಣ್ಣು ಕೂಡ ಹಿಂಡ್ಕೋಬೋದು ನೀರು ಇರಲಿಲ್ಲ ಅಂತ ಹೇಳಿದ್ರೆ ನೋಡಿ ಅದು ಆಡ್ಸೋದಕ್ಕೆ ಕಷ್ಟ ಆಗ್ತಾ ಇದೆ ಆಗ್ತಾ ಇಲ್ಲ ಅಂತ ಅವರು ಹೇಳಿದ್ರು ಏ ತಿರುವೋದಕ್ಕೆ ಆಗ್ತಾ ಇಲ್ಲ ಸಾಧನ ಅಂತ ಹೇಳಿದ್ರು ಅದಕ್ಕೆ ನೋಡಿ ನಾನು ಆವಾಗಲೇ ಹೇಳಿದ್ನಲ್ಲ ಬಿದಿರ್ದು ಒಂದು ಕಡ್ಡಿ ಇಟ್ಕೊಂಡಿದ್ದಾರೆ ಅವರು ನನಗೂ ಅದನ್ನು ಎಷ್ಟೊಂದು ಕೊಟ್ಟಿದ್ದಾರೆ ನಾನು ಉಪ್ಪಿನಕಾಯಿನ ತೆಕ್ಕೋಬೇಕಾದ್ರೂ ಮತ್ತು ತಿರುಗಿಸ್ಬೇಕಾದ್ರೂ ಅದರಲ್ಲೇ ತಿರುಗ್ಸೋದು ಬೇರೆ ಯಾವುದ್ರಲ್ಲೂ ತಿರುಗ್ಸೋಕ್ಕೋಗಲ್ಲ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ನೀಟಾಗಿ ತಿರುಗಿಸ್ಕೋಬೋದು ಅದು ಒಂದು ಬೆಸ್ಟು ಏನೂ ಇರೋಲ್ಲ ನೋಡಿ ಅದು ಯಾವ ಕಡೆನೋ ಮೆ ಎತ್ಕೊಳ್ಳುತ್ತೆ ಆ ಥರದ್ದೆಲ್ಲ ಇರೋಲ್ಲ ನೀಟಾಗಿ ತಿರುಗಿಸ್ಕೋಬೋದು ಅದಕ್ಕೆ ಇವಾಗ ಅಜ್ಜಿ ವಾಪಸ್ಸು ಪ್ಲೇಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದ್ದಾರೆ ನೀವು ಹತ್ತು ಸೋ ಚಾಕುವಿಂದ ಹಿಡ್ದು ಇರೋ ಮಣೆಯಿಂದ ಹಿಡ್ದು ನೀವೇನೇನು ಮಿಕ್ಸ್ ಮಾಡ್ತೀರ ನೋಡಿ ಅದೆಲ್ಲ ಫುಲ್ಲಿ ಡ್ರೈ ಆಗಿರಬೇಕು ಮತ್ತು ನೀಟಾಗಿರಬೇಕು ಏನಾದರೂ ಸ್ವಲ್ಪ ಹಚ್ಚಿದ್ದು ತರಕಾರಿ ಹಚ್ಚಿದ್ದು ಏನಾದರೂ ಇದ್ರೂ ಕೂಡ ಅದು ನಿಜವಾಗ್ಲೂ ನಿಮಗೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಆ ಕೆಟ್ಟೋಗುತ್ತೆ ಅನ್ನೋ ಭಯಕ್ಕೆನೇ ನಮ್ಮ ಎಲ್ಲ ನೀಟಾಗಿ ಫ್ರಿಡ್ಜಲ್ಲಿ ಇಟ್ಕೊಂಡು ವರ್ಷಾನ್ಗಟ್ಲೆ ತಿಂತಾರೆ ನಾನು ನಿಜವಾಗ್ಲೂ ಅಜ್ಜಿ ಹಾಕ್ಕೊಟ್ಟಿರೋ ಉಪ್ಪಿನಕಾಯಿನ ಐದು ವರ್ಷ ಆರು ವರ್ಷದವರೆಗೂ ಉಪ್ಪಿನಕಾಯಿನ ಇಟ್ಕೊಂಡಿದ್ದೀನಿ ಈ ಸತಿನೇ ಕ್ವಾಂಟಿಟಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಕಮ್ಮಿ ಉಪ್ಪಿನಕಾಯಿನ ಹಾಕಿಸ್ತಾ ಇರೋದು ಜಾಸ್ತಿ ಉಪ್ಪಿನಕಾಯಿನ ಹಾಕಿಸ್ತೀನಿ ವರ್ಷ ಗಟ್ಟಲೆ ಇಡೋ ಅಷ್ಟು ಉಪ್ಪಿನಕಾಯಿನ ಹಾಕಿಸ್ತೀನಿ ಭಾವನಾಂಗೂ ಅಷ್ಟೇ ನಾನು ಉಪ್ಪಿನಕಾಯಿ ಕೊಟ್ಟಿರೋದು ಎರಡು ವರ್ಷದ ಹಳೆ ಉಪ್ಪಿನಕಾಯಿನ ಕೊಟ್ಟು ಕಳ್ಸಿದ್ದೀನಿ ಈ ಸತಿ ಕೊಟ್ಟು ಕಳ್ಸೋದು ಬೇಕಾದ್ರೆ ಎರಡು ವರ್ಷ ಆಗಿದೆ ನಾನು ಫ್ರಿಡ್ಜಲ್ಲಿ ಇಟ್ಟಿಲ್ಲ ಯಾವುದೇ ಏನು ಪ್ರಿಸರ್ವೇಟಿವ್ಸ್ ಹಾಕಿಲ್ಲ ಅಜ್ಜಿ ಏನು ಉಪ್ಪಿನಕಾಯಿ ಹಾಕಿ ಕೊಡ್ತಾರೆ ನೋಡಿ ಅದಷ್ಟೇ ಅದನ್ನು ಹಾಗೆ ಬಾಕ್ಸಲ್ಲಿ ಇಟ್ಟಿರ್ತೀವಿ ದಿನ ಬಿಟ್ಟು ದಿನ ದಿನ ಆಗಲಿ ಒಂದು ಸ್ವಲ್ಪ ದಿವಸ ದಿನ ಶೇಕ್ ಮಾಡ್ತೀವಿ ಒಂದು ವಾರ ಹದಿನೈದು ದಿವಸ ಕಳೆದ ಮೇಲೆ ಎರಡು ದಿವ್ಸಕ್ಕೆ ಒಂದ್ಸರ್ತಿ ಮೂರು ದಿವಸಕ್ಕೆ ಒಂದ್ಸತಿ ಜ್ಞಾಪಕ ಬಂದಾಗ ಶೇಕ್ ಮಾಡ್ತೀವಿ ಮತ್ತು ಉಪ್ಪಿನಕಾಯ್ದು ಬಾಕ್ಸ್ದು ಮುಚ್ಚಳ ಏನಿದೆ ಅದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಬಾಕ್ಸ್ ಇಲ್ಲದೆ ಇದ್ದರೆ ಉಪ್ಪಿನಕಾಯಿ ಚೆನ್ನಾಗಿರೋಲ್ಲ ಉಪ್ಪೆಲ್ಲ ಒಂಥರ ಡ್ರೈ ಥರ ಆಗಿಬಿಟ್ಟಿರುತ್ತೆ ಅಷ್ಟೇನೇ ನೀವು ಏರ್ ಟೈಟ್ ಬಾಕ್ಸಲ್ಲಿ ಉಪ್ಪಿನಕಾಯಿನ ಹಾಕಿ ಇಟ್ಟರೆ ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ಕೆಡೋದೇ ಇಲ್ಲ ಇದಿಷ್ಟು ಮಾಡಿಕೊಂಡ್ರೆ ಸಾಕು ಏನೂ ಆಗೋದಿಲ್ಲ ಇನ್ನೂ ಅಜ್ಜಿ ಪಿಂಗಾಣಿದು ಪಾತ್ರೆಗಳಲ್ಲಿ ಮತ್ತು ಅವರು ಹಳೇ ಕಾಲದಲ್ಲಿ ಏನೇನಲ್ಲಿ ಉಪ್ಪಿನಕಾಯಿ ಹಾಕ್ಸ್ತಿದ್ರು ನೋಡಿ ಅದರಲ್ಲೆಲ್ಲ ಹಾಕ್ಸ್ಬಿಟ್ಟು ಇಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಇದುವರೆಗೂ ಕೆಟ್ಟೋಗಿಲ್ಲ ನಾನು ಯಾವುದು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಯೂಸ್ ಕೂಡ ಮಾಡೋದಿಲ್ಲ ತುಂಬ ಟೇಸ್ಟಿ ಎಲ್ಲರೂ ಉಪ್ಪಿನಕಾಯಿಗೋಸ್ಕರ ಕಾಯ್ತಾಯಿರ್ತಾರೆ ನಮ್ಮ ಮನೇಲಿ ಅಭಿನವ್ ಆಲ್ರೆಡಿ ಅಜ್ಜಿ ಹಾಕಿದ ತಕ್ಷಣವೇ ಉಪ್ಪಿನಕಾಯಿ ಎತ್ಕೊಂಡು ತಿಂತಾ ಒಂದು ಹಿಡಿ ಮೇಲ್ಗಡೆ ಉಪ್ಪನ್ನ ಹಾಕಿ ಇಡ್ತಾರೆ ಯಾಕೆಂದರೆ ಅದು ಕೆಟ್ಟೋಗದೇ ಇರಲಿ ಹೇಳ್ಬಿಟ್ಟು ಇದೇ ನಿಜವಾಗ್ಲೂ ಕೆಟೋಗದೇ ಇರೋದಕ್ಕೆ ಒಂದು ಒಳ್ಳೆ ಹೇಳಿ ಒಂದು ಒಳ್ಳೆಯ ವಸ್ತು ಅಂತಲೇ ಹೇಳ್ಬೋದು ಯಾವುದು ಕೆಮಿಕಲ್ ಹಾಕ್ಬಿಟ್ಟು ಅವ್ರು ಇಡೋದಿಲ್ಲ ಒಂದು ಹಿಡಿ ಮೇಲ್ಗಡೆ ಉಪ್ಪು ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಬಾಕ್ಸ್ದು ಮುಚ್ಚಳ ಇರುತ್ತಲ್ಲ ಅದನ್ನು ನೀಟಾಗಿ ಒರೆಸಿ ಹಾಕ್ಬಿಟ್ಟು ನೀಟಾಗಿ ಒಂದು ಕಡೆ ಇಡ್ತಾರೆ ಮತ್ತು ದಿನ ಬಿಟ್ಟು ದಿನ ದಿನ ಆಗಲಿ ತಿರುಗಿಸಿ ತಿರುಗಿಸಿ ನಾವು ಇಡ್ತಾಯಿರ್ತೀವಿ ಅಭಿನವ್ ನೋಡಿ ಒಂದು ಕೊಡಿ ಅಜ್ಜಿ ಒಂದು ಕೊಡಿ ಅಜ್ಜಿ ಅಂತ ಆಲ್ರೆಡಿ ಕೇಳಿ ಒಂದು ಆಗಲೇ ಈಸ್ಕೊಂಡು ತಿಂತಾ ಇದ್ದಾನೆ ಒಂದು ವಾರ ಬಿಟ್ಬಿಟ್ರೆ ನೀಟಾಗಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ಇಡಿ ಉಪ್ಪನ್ನ ಮೇಲ್ಗಡೆ ಇದ್ದಾರೆ ಅಂದರೆ ಕೆಳಗಡೆನೂ ಸ್ವಲ್ಪ ಕೂತ್ಕೊಂಡ್ಲಿ ಅಂತ ಅದು ಕೈ ಸರಿಯಾಗಿ ತಿರುವಕ್ಕಾಗಲಿಲ್ಲ ನೋಡಿ ಅದರಿಂದ ಇನ್ನೊಂದು ಇಡಿ ಹಾಕ್ತಾ ಇದ್ದಾರೆ ಫಸ್ಟಿಗೆ ಎರಡು ಲೋಟ ಉಪ್ಪನ್ನ ಹಾಕಿದ್ರು ಆಮೇಲೆ ಇವಾಗ ಎರಡು ಹಿಡಿ ಆಗೋಷ್ಟು ಉಪ್ಪನ್ನ ಹಾಕಿದ್ದಾರೆ ಮೇಲ್ಗಡೆ ಉಪ್ಪು ಹಾಕೋದು ಫಂಗಸ್ ಮೇಲ್ಗಡೆನೇ ಜಾಸ್ತಿ ಫಾರ್ಮೇಷನ್ ಆಗೋದು ಫಂಗಸ್ ಆಗದೇ ಇರಲಿ ಅಂತ ಹೇಳ್ಬಿಟ್ಟು ಉಪ್ಪುನ ಮೇಲ್ಗಡೆ ಹರಡ್ತಾ ಇರೋದು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಖಾರ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಇದು ಎರಡು ದಿವಸ ಆಗಿತ್ತು ನಂಜುಂಡೇಶ್ವರ್ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಬಾಕ್ಸ್ ಹೆವಿ ಹೆವಿಯಾಗಿದ್ದರಿಂದ ನಾನು ಮಿಕ್ಸ್ ಮಾಡ್ತಾ ಇಲ್ಲ ನಂಜುಂಡೇಶ್ವರ್ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿ ಮಾಡಿ ಇಡ್ತಾರೆ ನಿಜವಾಗ್ಲೂ ಉಪ್ಪಿನಕಾಯಿ ಹಾಕೋದನ್ನೇ ಮರ್ತೋಗ್ಬಿಡಿದ್ದೀವಿ ಕೊಂಡ್ಕೊಂಡು ಬಂದು ತಿಂತಾ ಇದ್ದೀವಿ ಈ ಥರ ದಯವಿಟ್ಟು ಮಕ್ಕಳಿಗಂತೂ ಮಾಡಲೇಬೇಡಿ ಮನೇಲಿ ನಾನು ಅಜ್ಜಿ ಕೈಲಿ ಯಾಕೆ ಉಪ್ಪಿನಕಾಯಿ ಹಾಕ್ಸ್ತಾ ಇರೋದು ಅಂದ್ರೆ ಅಜ್ಜಿ ಕಡೆಯಿಂದ ತಿಳ್ಕೊಬೇಕಾಗಿರೋ ವಿಷಯ ನಮಗಿನ್ನೂ ಬೇಕಾದಷ್ಟು ಇರುತ್ತೆ ನಾವು ಅದನ್ನು ಬಿಟ್ಬಿಟ್ಟು ಕುಂಡ್ಕೊಂಡು ಬಂದು ಉಪ್ಪಿನಕಾಯಿ ಹಾಕೊಂಡು ತಿಂತ ಇದ್ದೀವಿ ದಯವಿಟ್ಟು ಮನೇಲೇನೆ ನೀಟಾಗಿ ಐದು ನಿಮಿಷಕ್ಕೆ ಉಪ್ಪಿನಕಾಯಿನ ಹಾಕ್ಕೋಬೋದು ಎಷ್ಟು ಈಸಿಯಾಗಿ ಹಾಕಿದ್ದಾರೆ ನೋಡಿ ಅಜ್ಜಿ ಈ ಪುಡಿಗಳನ್ನ ಮಾಡಿ ಇಟ್ಕೊಂಡ್ರೆ ಒಂದು ವಾರದವರೆಗೂ ಇರುತ್ತೆ ವರ್ಕಿಂಗ್ ವುಮೆನ್ಸ್ ಕೂಡ ನಿಮಗೆ ಫ್ರೀ ಆದಾಗ ಉಪ್ಪಿನಕಾಯಿನ ಮಾಡ್ಕೊಂಡು ಇಟ್ಕೋಬೋದು ಈಸಿಯಾಗಿ ಉಪ್ಪಿನಕಾಯಿನ ಮಾಡ್ಕೊಳ್ಳಿ ಹೆಲ್ದಿಯಾಗಿ ಊಟ ಮಾಡಿ ನಾನಂತೂ ಹೆಲ್ದಿಗೆ ಭಾಳಷ್ಟು ಪ್ರಾಮುಖ್ಯತೆ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅದಕ್ಕೆ ಆ್ಯನ್ಸರ್ ಮಾಡ್ತೀನಿ ಅಜ್ಜಿ ಕಡೆಯಿಂದ ಇನ್ನು ಸಾಕಷ್ಟು ಸಾಂಬಾರ್ಗಳನ್ನ ಮತ್ತು ಈ ಥರ ಹೆಲ್ದಿ ಉಪ್ಪಿನಕಾಯಿಗಳನ್ನ ಹಾಕಿ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಬಾಯ್ ಬಾಯ್ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ